ದತ್ತಾತ್ರೇಯ ಪಾಟೀಲ್ಗೆ ಅಲ್ಲಮ್ಮ ಪ್ರಭು ಸವಾಲು ಬಿಜೆಪಿ ಗೆಲುವಿಗೆ ಕಾಂಗ್ರೆಸ್ ತಡೆಯೊಡ್ಡುತ್ತಿದ್ಯಾ ಕಲಬುರಗಿ ದಕ್ಷಿಣಾಧಿಪತಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಆ ಚಂದ್ರಶೇಖರ್ ಪಾಟೀಲ್ ರೇವೂರ್ ಅವರ ತಾಯಿ ಆದ್ರು ಅಲ್ಲ ಅವ್ರ ವೈಫ್ ಗೆದ್ರು ಆಮೇಲೆ ಮತ್ತೆ ಚಂದ್ರಶೇಖರು ದತ್ತಾ ಪಟೀಲ್ ರೇವರ್ ಗೆದ್ರು ಬೀದರ್ ಸೌ ಅಲ್ಲ ಕಲಬುರ್ಗಿ ಸೌತ್ ಅಲ್ಲಿ ಕಲಬುರಗಿ ಮತ್ತೆ ಅವ್ರ ಯಾತ್ರೆ ಮುಂದುವರಿಯುತ್ತೆ ಏನಿಲ್ಲ ಆ ಯಾತ್ರೆಗೆ ಬ್ರೇಕ್ ಹಾಕಕ್ಕೆ ಅಲ್ಲಮ್ಮ ಪ್ರಭು ಪಾಟೀಲ್ ಬಂದಿದ್ದಾರೆ ಕಡಿಮೆ ಹೋಟೆಲ್ ಕಳೆದ ಬಾರಿ ಸೋತಿದ್ರು ಟಫ್ ಫೈಟ್ ಅನ್ನು ಕೊಡ್ತಾ ಇದ್ದಾರೆ ಚಂದ್ರಶೇಖರ್ ಪಾಟೀಲ್ ರೇವರು ಆಗ ಹುಡುಗಾಟಿಕೆಯಲ್ಲಿ ರಾಜಕಾರಣ ಮಾಡೋರು ಹದ್ಮೂರಲ್ಲಿ ಹದಿನೆಂಟರಲ್ಲಿ ಈಗ ಪ್ರಬುದ್ರಾಗ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವರೇ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದು ಈಗ ಟಫ್ ಫೈಟ್ ಅನ್ನು ಅಲ್ಲಮ್ಮ ಪ್ರಭು ಪಾಟೀಲ್ ಕೊಡ್ತಾ ಇದ್ದಾರೆ ಇಬ್ರು ನಡುವೆ ಟಫ್ ಫೈಟ್ ಆಗ್ತಾ ಇದೆ ಈ ಗೆಲುವಿನ ಓಟಕ್ಕೆ ದತ್ತಾತ್ರೇಯ ಪಾಟೀಲ್ ಗೆಲುವಿನ ಓಟಕ್ಕೆ ಬ್ರೇಕ್ ಆಗ್ತಾರೆ ಅಲ್ಲಮ್ಮ ಪ್ರಭು ಪಾಟೀಲ್ ಅಂತ ಹೇಳಲಾಗ್ತಾ ಇದೆ ಟಫ್ ಫೈಟ್ ಇದೆ ಕಾಂಗ್ರೆಸ್ ಬಿಜೆಪಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ಫೈಟ್ ಜೊತೆಗೆ ಅಲ್ಲಮ್ಮ ಪ್ರಭು ಪಾಟೀಲ್ ವರ್ಸಸ್ ದತ್ತಾತ್ರೇಯ ಪಾಟೀಲ್ ಫೈಟ್ ಅಂತ ಹೇಳ್ಬಹುದು ಅವರಿಬ್ಬರ ನಡುವಿನ ಕಾಳಜಿ ಕಲಬುರಗಿ ದಕ್ಷಿಣ ಕ್ಷೇತ್ರ ಹಿಂದುತ್ವ ಬೇರೆ ಬೇರೆ ಕಾರಣಕ್ಕೆ ಅವರದೇ ಆದಂತಹ ಒಂದು ಷಡಿತವನ್ನ ದತ್ತಾತ್ರೇಯ ಪಾಟೀಲ್ ಇಡ್ಕೊಂಡಿದ್ದಾರೆ ಅಲ್ಲಮ್ಮ ಪ್ರಭು ಸಜ್ಜನ ರಾಜಕಾರಣಿ ದುಷ್ಟ ಅಲ್ಲ ಕ್ರಿಮಿನಲ್ ಅಲ್ಲ ಏನು ಅಲ್ಲ ಹಾಗಾಗಿ ಇಬ್ಬರ ನಡುವಿನ ಸಂಘರ್ಷ ರಿಸಲ್ಟ್ ಏನಾಗುತ್ತೆ ಅನ್ನೋ ಒಂದಷ್ಟು ಗೊಂದಲ ಕುತೂಹಲ ಇದೆ ಕುತೂಹಲ ಇದೆ ಹೆಚ್ಚೆಚ್ಚಾಗಿ ಜನಗಳು ಸವಾಲ್ ಇಲ್ಲ ಇವ್ರು ಗೆಲ್ತಾರೆ ಅವ್ರು ಗೆಲ್ತಾರೆ ಅಂತ ಸೊ ಫೈನಲಿ ನಾವು ಒಂದು ಜನಗಳ ಮುಂದೆ ಇಟ್ಬಾರ್ದು ನಿಮ್ಮ ಪ್ರಕಾರ ವೀಕ್ಷಕರೇ ಕಲಬುರಗಿ ಸೌತಲ್ಲಿ ದಕ್ಷಿಣದಲ್ಲಿ ಯಾರು ಗೆಲ್ತಾರೆ ದತ್ತಾತ್ರೇಯ ಪಾಟೀಲ್ ರೇವರು ಅಥವಾ ಅಲ್ಲಬಾಪು ಪಾಟೀಲ್ ಅಥವಾ ಬೇರೆ ಇನ್ಯಾರ ಕಾಮೆಂಟ್ ಮಾಡಿ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮದೊಂದು ಕಳಕಳಿ ಇದೆ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಯಾರು ಉತ್ತಮರು ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರು ಎಮ್ ಎಲ್ ಎ ಆಗೋದಕ್ಕೆ ಅಂಥವ್ರನ್ನು ನೋಡಿ ನೀವು ಮತವನ್ನು ಚಲಾವಣೆ ಮಾಡಿ ಜಾತಿ ಧರ್ಮ ಕುಲ ಇದು ಯಾವುದನ್ನು ನೋಡಿದೆ ಪಕ್ಷವನ್ನು ನೋಡಿದೆ ಅಭ್ಯರ್ಥಿಯನ್ನು ನೋಡಿ ಅವರ ವ್ಯಕ್ತಿತ್ವ ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ಓಟ್ ಹಾಕಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ